ಜಪ್ಪು ಮಹಾಕಾಳಿ ಪಡ್ಪು ರೈಲ್ವೆ ಕೆಳಸೇತುವೆಯ ನಿರ್ಮಾಣ ಕಾಮಗಾರಿ ವಿಳಂಬ ಧೋರಣೆಯನ್ನು ಖಂಡಿಸಿ ಸಿಪಿಐಎಂ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಹಾಗೂ ಪರ್ಯಾಯ ಒಳರಸ್ತೆಗಳನ್ನು ಸರಿಪಡಿಸಲು ಒತ್ತಾಯಿಸಿ ಈ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಜಪ್ಪು ಮಹಾಕಾಳಿ ಪಡ್ಪು ರೈಲ್ವೆ ಕೆಳಸೇತುವೆಯ ನಿಧಾನಗತಿಯ ಕಾಮಗಾರಿಯಿಂದ ಜನಪರದಾಡುವಂತಾಗಿದೆ. ಇದಕ್ಕೆ ಜನಪ್ರತಿನಿಧಿಗಳ ಅಸಡ್ಡೆಯೇ ಕಾರಣ ಆಗಿದ್ದು, ತಕ್ಷಣವೇ ಸ್ಪಂದಿಸದೇ ಇದ್ದಲ್ಲಿ ಮಂಗಳೂರು ದಕ್ಷಿಣ ಶಾಸಕರ ಕಚೇರಿ ಮುಂದೆ ಕಪ್ಪು ಬಾವುಟ ಹಿಡಿದು ಪ್ರತಿಭಟಿಸುವುದಾಗಿ ಸಿಪಿಐಎಂ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ನಿಧಾನಗತಿಯಲ್ಲಿ ನಡೆಯುತ್ತಾ ಇರುವ ಕಾಮಗಾರಿ ಕೂಡ ಕಳಪೆ ಮಟ್ಟದಲ್ಲಿ ಇದ್ದು ಇತ್ತೀಚೆಗೆ ಕುಸಿದು ಹೋಗಿದ್ದಾಗಿ ಪ್ರತಿಭಟನಾಕಾರರು ಹೇಳಿದ್ದಾರೆ. ಹೀಗಾಗಿ ತಕ್ಷಣ ಕಾಮಗಾರಿಯ ಗುಣಮಟ್ಟದ ಪರೀಕ್ಷೆಯ ಜತೆಗೆ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಿ ಕೆಳ ಸೇತುವೆಯನ್ನು ಜನರ ಉಪಯೋಗಕ್ಕೆ ಬಿಟ್ಟುಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಲ್ಪುವ, ರಸ್ತೆ ಅಗಲೀಕರಣ ಮಲ್ಪುವ, ಬಡಪಾಯಿ ಜನಗಳು ಇಷ್ಟು ಸಂಕಷ್ಟದಲ್ಲಿ ಇರುವಾಗ ಇದನ್ನ ಒಂದು ಅಲ್ಟರ್ನೇಟಿವ್ ವ್ಯವಸ್ಥೆನೂ ಮಾಡಲಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ. ಆದ್ರೂ ಕೆಲವು ಜನ ದೊಡ್ಡ ವಾಹನಗಳು ಬಾರ್ನಡಿ ಕಟ್ಟೆ ಆಗಿ ಜಪ್ಪಿನ ಮಗರಿಗೆ ಬರುತ್ತೆ. ಜಪ್ಪಿನ ಮಗರಿನಲ್ಲಿ ಅಲ್ಲಿ ಒನ್ ವೇ ಅಲ್ಲಿ ಬರಬೇಕಾದ್ರೆ ಪೊಲೀಸ್ನವರಲ್ಲಿ ಕೇಸ್ ಹಾಕ್ಲಿಕ್ಕೆ ಅಲ್ಲಿ ಕೇಸ್ ಹಾಕ್ತಾರೆ. ಅಂದ್ರೆ ಜನರಿಗೆ ಒಂದು ವ್ಯವಸ್ಥೆ ಅಂತ ಇಲ್ಲ. ಈಗಲೂ ಕೂಡ ಜನರು ಒಂದು ಕಡೆ ಇಲ್ಲಿ ವ್ಯವಸ್ಥೆ ಇಲ್ಲ, ಇನ್ನೊಂದು ಕಡೆ ಏನಾದ್ರು ಆ ಕಡೆ ಬಂದ್ರೆ ದಂಡ ವಸೂಲಿ ಆಗುತ್ತೆ. ಆಗಿರುವಾಗ ಜನರ ಕಷ್ಟಗಳನ್ನ ಕೇಳುವರು ಯಾರು? ಇದನ್ನು ನಾವು ಕೇಳ್ತಾ ಇದ್ದೇವೆ ಬಂಧುಗಳೇ. ಆದ್ರಿಂದ ಬಂಧುಗಳೇ, ನಾವು ಕೇಳ್ತಕ್ಕಂಥದ್ದು ಇದು, ಆದಷ್ಟು ಬೇಗ ತ್ವರಿತವಾಗಿ ಈ ರಸ್ತೆ ಕೆಲಸ ಆಗ್ಬೇಕು, ಅಂಡರ್ ಪಾಸಿನ ಕೆಲಸ ತ್ವರಿತವಾಗಿ ಆಗ್ಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಅದೇ ರೀತಿ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ, ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ನೀವು ಏನಾದ್ರೂ ಇನ್ನೂ ಕೂಡ ವಿಳಂಬ ನೀತಿ ಅನುಸರಿಸಿದ್ರೆ ನಾವು ದೊಡ್ಡ ಮಟ್ಟದ ಮುತ್ತಿಗೆಯನ್ನು ಹಾಕ್ಬೇಕಾಗುತ್ತೆ. ನಿಮ್ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೀವಿ.